ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಆಶಾಚಂದ್ರ ಭಟ್ ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ತಮಿಳ್ನಾಡಿನ ಒಂದು ಫೇಮಸ್ ರೈಸ್ ಬಾತ್ ಆದಂತಹ ಪೊಂಗಲ್ ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡುವ ಪೊಂಗಲ್ ಅಂದರೆ ಅವರಿಗೆ ಮಕರ ಸಂಕ್ರಾಂತಿ ದಿನ ಭಾರಿ ವಿಶೇಷ ಅವರಿಗೆ ಅವರ ಹಬ್ಬಕ್ಕೆ ಪೊಂಗಲ್ ಅಂತ ಹೇಳ್ತಾರೆ ಆ ದಿವಸ ಇದನ್ನು ಅವರೆಲ್ಲರೂ ಮನೆಯಲ್ಲಿ ಕೂಡ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಎರಡನ್ನೂ ಕೂಡ ಮಾಡ್ತಾರೆ ಅವರು ನಾವಿವತ್ತು ಖಾರ ಪೊಂಗಲನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೇವೆ ಸ್ವೀಟ್ ಪೊಂಗಲ್ ರೆಸಿಪಿಯನ್ನು ಇನ್ನೊಂದು ದಿವಸ ಹಾಕ್ತೇನೆ ನಾನು ಬನ್ನಿ ಸ್ನೇಹಿತರೆ ಈಗ ಖಾರ ಪೊಂಗಲ್ ಮಾಡಲಿಕ್ಕೆ ಏನೆಲ್ಲ ಬೇಕು ಹೇಗೆ ಮಾಡೋದು ಅಂತೇಳಿ ನೋಡುವ ಖಾರ ಪೊಂಗಲ್ ಮಾಡಲಿಕ್ಕೆ ನಮಗೆ ಒಂದು ಕಪ್ಪಷ್ಟು ಅಕ್ಕಿ ಒಂದು ಕಪ್ಪಷ್ಟು ಹೆಸರುಬೇಳೆ ಅಕ್ಕಿ ಎಷ್ಟು ತಗೊಳ್ತೇವೆ ನಾವು ಅಷ್ಟೇ ಹೆಸರು ಬೇಳೆ ಬೇಕು ಅದಕ್ಕೆ ಹೆಸರು ಬೇಳೆಯನ್ನು ಹುರಿಯೋದೆಲ್ಲ ಏನಿಲ್ಲ ಹಾಗೆಯೇ ಅದನ್ನು ಅಕ್ಕಿ ಹಾಗೂ ಬೇಳೆಯನ್ನು ಚೆನ್ನಾಗಿ ತೊಳೆದು ಬಿಟ್ಟು ಎರಡು ಕಪ್ಪಿಗೆ ಇಲ್ಲಿ ಆರು ಕಪ್ಪಷ್ಟು ನೀರು ಹಾಕಿ ಬೇಯಿಸ್ಕೊಳ್ತೇನೆ ನಾನು ಮೊದಲಿಗೆ ಅಕ್ಕಿ ಹಾಗೂ ಬೇಳೆಯನ್ನು ಚೆನ್ನಾಗಿ ಎರಡು ಮೂರು ಸರ್ತಿ ನೀರು ಹಾಕ್ಕೊಂಡು ತೊಳೆದುಕೊಳ್ಳುವ ತೊಳೆದು ಅದನ್ನು ಕುಕ್ಕರಲ್ಲಿ ಆರು ಕಪ್ಪಷ್ಟು ನೀರು ಹಾಕಿ ಈಗ ಬೇಯಲಿಕ್ಕೆ ಇಡ್ತಾ ಇದ್ದೇನೆ ಇದನ್ನೊಂದು ಒಂದು ಮೂರರಿಂದ ನಾಲ್ಕು ವಿಸಿಲು ಮೆತ್ತಗೆ ಬೇಯಬೇಕು ಇಲ್ಲಿ ಬೇಳೆ ಹಾಗೂ ಅಕ್ಕಿ ಎರಡು ಕೂಡ ಬೇಯುವವರೆಗೆ ಮೂರರಿಂದ ನಾಲ್ಕು ವಿಸಿಲು ಬೇಕಾಗ್ತದೆ ಆಮೇಲೆ ಇದಕ್ಕೆ ಸ್ವಲ್ಪ ಅರಶಿನ ಹಾಗೂ ಸ್ವಲ್ಪ ಉಪ್ಪು ಉಪ್ಪು ಬೇಯುವಾಗಲೇ ಹಾಕ್ಕೊಳ್ಬೇಕು ಇದಕ್ಕೆ ಹಾಕ್ಕೊಂಡು ಬೇಕು ಅಂತಾದರೆ ಬೇಳೆ ಬೇಯುವುದಿಲ್ಲ ಅಂದೇಳಿ ಡೌಟ್ ಇದ್ದರೆ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ಬೋದು ನಾನು ಹಾಕಲಿಲ್ಲ ಹಾಕಿ ಮುಚ್ಚಳ ಮುಚ್ಚಿ ಈಗ ನಾಲ್ಕು ಬಿಸಿಲು ಕೂಗಿಸ್ಕೊಳ್ತೇನೆ ಉಳಿದ ಸಾಮಗ್ರಿಗಳು ಅದಕ್ಕೆ ಬೇಕಾಗಿರೋದಂದರೆ ಸ್ವಲ್ಪ ಶುಂಠಿ ತುರಿದಿಟ್ಕೊಳ್ಬೇಕು ಕಾಲು ಟೀ ಸ್ಪೂನಷ್ಟು ಇಂಗು ಒಂದು ಹಿಡಿಯಷ್ಟು ಗೋಡಂಬಿ ಚೂರುಗಳು ಹಾಗೆಯೇ ಕೊಬ್ಬರಿ ಚೂರುಗಳನ್ನು ಹಾಕ್ಕೊಳ್ತಾ ಇದ್ದೇನೆ ಕೊಬ್ಬರಿ ಚೂರು ಇಲ್ಲಿ ಆಪ್ಷನಲ್ಲು ನಿಮಗೆ ಬೇಕು ಅಂತಾದರೆ ಹಾಕ್ಬೋದು ಕೆಲವರು ಹಾಕೊಳ್ಳೋದಿಲ್ಲ ನನಗಿದು ಹಾಕಿದರೆ ಟೇಸ್ಟ್ ಆಗ್ತದೆ ಹಾಗೆ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಚೂರುಗಳನ್ನು ಹಸಿ ಕೊಬ್ಬರಿ ಚೂರುಗಳನ್ನು ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಅದರ ಜೊತೆಗೆ ನಮಗೆ ಸ್ವಲ್ಪ ಕರಿಬೇವು ಒಂದೆರಡು ದಂಡು ಕರಿಬೇವು ಬೇಕಾಗ್ತದೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು ಹಾಕ್ಕೊಳ್ಳಿ ನಾನಿಲ್ಲಿ ಮೂರು ಹಸಿಮೆಣಸು ಹಾಕೊಂಡಿದ್ದೇನೆ ಒಂದು ಟೇಬಲ್ ಸ್ಪೂನಷ್ಟು ಪೆಪ್ಪರು ಅದನ್ನು ಕ್ರಷ್ ಮಾಡಿ ಹಾಕ್ಕೊಳ್ಬೋದು ಹಾಗೆಯೇ ಒಂದು ಟೀ ಸ್ಪೂನಷ್ಟು ಜೀರಿಗೆ ಪೊಂಗಲ್ ಜೊತೆಗೆ ಒಂದು ಚಟ್ನಿ ಕೂಡ ಸರ್ವ್ ಮಾಡ್ತಾರೆ ಅದಕ್ಕೆ ಈಗ ಎಂತೆಲ್ಲ ಬೇಕು ಅಂತೇಳಿ ನೋಡುವ ಒಂದು ಅರ್ಧ ಅಷ್ಟು ಕಾಯಿ ತುರಿ ತಗೊಂಡಿದ್ದೇನೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಪುಟಾಣಿ ಕಡಲೆ ಒಂದು ಎರಡು ಎಸಳಿನಷ್ಟು ಬೆಳ್ಳುಳ್ಳಿ ಹಾಗೆಯೇ ಒಂದು ಇಂಚಷ್ಟು ಶುಂಠಿ ಎಲ್ಲವನ್ನು ಕೂಡ ಸಣ್ಣದಾಗಿ ಹೆಚ್ಚಿಕೊಳ್ಳಿ ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಹುಣಸೆ ಹಣ್ಣು ಇವಿಷ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ರುಬ್ಬಲಿಕ್ಕೆ ಎಷ್ಟು ಬೇಕು ಅಷ್ಟೇ ನೀರು ಹಾಕ್ಕೊಂಡು ಅದನ್ನು ರುಬ್ಬಿ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳುವ ಜಾಸ್ತಿ ನೀರು ಬೇಡ ಇದರ ಚಟ್ನಿ ತುಂಬ ತೆಳ್ಳಗೆ ಇರುವುದಿಲ್ಲ ಒಂದು ಸ್ವಲ್ಪ ಗಟ್ಟಿಯಾಗಿ ಇರ್ತದೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು ಜೊತೆಗೆ ಹಾಕ್ಕೊಳ್ಳಿ ರುಬ್ಬಲಿಕ್ಕೆ ಬೇಕಾದಷ್ಟು ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಬಿಕೊಳ್ಳುವ ಈಗ ಅದಕ್ಕೊಂದು ಒಗ್ಗರಣೆ ರೆಡಿ ಮಾಡಿಕೊಳ್ಳುವ ಸಾಸಿವೆ ಎಣ್ಣೆ ಕರಿಬೇವು ಹಾಕ್ಕೊಂಡು ಒಂದು ಒಗ್ಗರಣೆ ಮಾಡಿದರೆ ನಮ್ಮ ಚಟ್ನಿ ರೆಡಿ ಆಯಿತು ಈಗ ನಾವು ಪೊಂಗಲ್ ಮಾಡಲಿಕ್ಕೆ ಅನ್ನ ಹಾಗೂ ಬೇಳೆ ಬೆಂದಿದೆ ಈಗ ಒಂದು ಪ್ಯಾನಿಗೆ ಇದನ್ನು ತುಪ್ಪದಲ್ಲೇ ಮಾಡೋದು ಇದಕ್ಕೆ ನಿಮಗೆ ಒಂದು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ತುಪ್ಪ ಹಾಕಲಿಕ್ಕೆ ಆಗ್ತದೆ ತುಪ್ಪ ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ತುಪ್ಪ ಹಾಕ್ಕೊಂಡು ತುಪ್ಪ ಕರಗಿ ನೀರಾದ ಮೇಲೆ ಅದಕ್ಕೆ ಒಗ್ಗರಣೆಗಿರುವ ಸಾಮಗ್ರಿಗಳನ್ನು ಹಾಕ್ಕೊಳ್ಳುವ ಮೊದಲಿಗೆ ಜೀರಿಗೆ ಸಾ ಜೀರಿಗೆ ಸರಿಯಾಗಿ ಸಿಡಿಲಿಕ್ಕೆ ಬಿಡಿ ಅದನ್ನು ತುಪ್ಪದಲ್ಲಿ ನಂತರ ಅದಕ್ಕೆ ಉಳಿದ ಸಾಮಗ್ರಿಗಳನ್ನು ಸೇರಿಸಿಕೊಳ್ಳುವ ಈಗ ಕರಿಬೇವು ಹಾಕ್ಕೊಳ್ಳುವ ಕರಿಬೇವಿಂದ ನಂತರ ಇಂಗು ಅದೆರಡೂ ಕೂಡ ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಕ್ರಷ್ ಮಾಡಿದ ಪೆಪ್ಪರ್ ಸೇರಿಸ್ಕೊಳ್ತಾ ಇದ್ದಾನೆ ಇದನ್ನು ಇಡಿ ಕೂಡ ಹಾಕ್ಕೊಳ್ಬೋದು ಕೆಲವರು ಇಡಿ ಹಾಕ್ಕೊಳ್ತಾರೆ ನಾನು ಸ್ವಲ್ಪ ಕ್ರಷ್ ಮಾಡಿ ಹಾಕಿದೆ ಅದನ್ನು ಇದನ್ನು ಜೊತೆಗೆ ತುರಿದಿಟ್ಕೊಂಡಂತಹ ಶುಂಠಿ ಹಸಿ ಮೆಣಸು ಇದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಮೂರು ಹಾಕ್ಕೊಂಡಿದ್ದೇನೆ ಹಾಗೆಯೇ ಕೊಬ್ಬರಿ ಚೂರುಗಳು ಹಸಿ ಕೊಬ್ಬರಿ ಚೂರು ತಗೊಂಡಿರೋದು ನಾನು ಒಣ ಕೊಬ್ಬರಿ ಅಲ್ಲ ಇದು ಅದರ ಜೊತೆಗೇನೆ ಗೋಡಂಬಿ ಈಗ ಗೋಡಂಬಿ ಸರಿಯಾಗಿ ಕೆಂಪು ಬಣ್ಣ ಬರೋವರೆಗೆ ಇದನ್ನು ಫ್ರೈ ಮಾಡಬೇಕು ಅಷ್ಟೊತ್ತಿಗೆ ಉಳಿದ ಎಲ್ಲವೂ ಕೂಡ ಸರಿಯಾಗಿ ಫ್ರೈ ಆಗಿರ್ತದೆ ಒಂದು ಎರಡು ನಿಮಿಷ ಸಾಕಾಗ್ತದೆ ಇದಕ್ಕೆ ಬೇಗ ಫ್ರೈ ಆಗ್ತದೆ ಇದು ತುಪ್ಪದಲ್ಲಿ ಆದ ಕಾರಣ ಇದನ್ನು ಈ ಇಡೀ ಪೊಂಗಲ್ನ ರುಚಿ ನಿಂತಿರೋದೇ ಈ ಒಗ್ಗರಣೆಯಲ್ಲಿ ಈ ಒಗ್ಗರಣೆ ನಿಮಗೆ ಯಾವುದಾದ್ರೂ ಒಂದು ಕಡಿಮೆ ಆದರೂ ಅದರ ರುಚಿಯಲ್ಲಿ ವ್ಯತ್ಯಾಸ ಗೊತ್ತಾಗ್ತದೆ ಈ ಒಗ್ಗರಣೆ ಸರಿಯಾಗಿ ಆಗಬೇಕಿದು ಇದಕ್ಕೆ ತುಪ್ಪ ಸರಿಯಾಗಿ ಬೀಳಬೇಕು ಹಾಗೆ ಗೋಡಂಬಿ ಸರಿಯಾಗಿ ಬೀಳಬೇಕು ಹಸಿಮೆಣಸು ಪೆಪ್ಪರು ಪೆಪ್ಪರ್ ಇದರಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಒನ್ ಅದರ ಅದರಲ್ಲೇ ಇದರಲ್ಲಿ ಪೊಂಗಲ್ನ ರುಚಿ ಇರೋದು ಕಾಳು ಮೆಣಸು ಗೋಡಂಬಿ ಹಾಗೂ ಹಸಿಮೆಣಸು ಹಸಿಮೆಣಸು ಕೆಲವರು ಹಾಕ್ತಾರೆ ಹಾಕೋದಿಲ್ಲ ಕಾಯಿ ತುರಿ ಕಾಯಿ ಕೊಬ್ಬರಿ ತುರಿ ಕೂಡ ಹಾಗೆ ಕೆಲವರು ಹಾಕ್ತಾರೆ ಹಾಕೋದಿಲ್ಲ ಬಟ್ ಪೊಂಗಲ್ನ ನಿಜವಾದ ರುಚಿ ಇರೋದು ಈ ಒಂದು ಒಗ್ಗರಣೆಯಲ್ಲಿ ನಮ್ಮ ಒಗ್ಗರಣೆ ರೆಡಿ ಇಲ್ಲಿ ಈಗ ಬೇಯ್ಲಿಗಿಟ್ಟ ಅನ್ನ ಬೆಂದಿದೆ ಅಂತೇಳಿ ಚೆಕ್ ಮಾಡುವ ಬೇಳೆ ಹಾಗೂ ಅನ್ನ ಓಪನ್ ಮಾಡಿ ನೋಡುವ ಇದು ನೋಡಿ ಅನ್ನ ಮತ್ತು ಬೇಳೆ ಸರಿಯಾಗಿ ಬೆಂದಿದೆ ಕರೆಕ್ಟಾಗಿದೆ ಇದು ಇದಕ್ಕೀಗ ನಾವು ಮಾಡಿದ ಒಗ್ಗರಣೆಯನ್ನು ಸೇರಿಸಿಕೊಳ್ಳುವ ನೀರನ್ನು ನೀವು ಬೇಯುವಾಗಲೇ ಬೇಕಾದಷ್ಟು ಹಾಕ್ಕೊಳ್ಳಿ ಆವಾಗ ಅದು ರುಚಿ ಜಾಸ್ತಿ ಆಮೇಲೆ ಸೇರಿಸ್ಕೊಂಡ್ರೆ ಅದು ಸ್ವಲ್ಪ ಚಪ್ಪೆ ಚಪ್ಪೆ ಆಗ್ತದೆ ಯಾವುದೇ ರೈಸ್ ಬಾತ್ ಲಿಕ್ವಿಡ್ ಮಾಡುವಾಗ ನಾವು ಅದಕ್ಕೆ ಎಷ್ಟು ನೀರು ಬೇಕು ಕಿಚಡಿ ಅಂತೇಳಿ ನಾವು ಏನು ಮಾಡ್ತೇವೆ ಅದನ್ನು ಕಿಚಡಿ ಅಂತ ಮಾಡುವಾಗ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ನಾವು ಬೇಯುವಾಗಲೇ ಹಾಕಬೇಕು ಅದಕ್ಕೆ ಆಮೇಲೆ ಸೇರಿಸೋದಲ್ಲ ಆಮೇಲೆ ಸೇರಿಸೋದಲ್ಲ ಅದರ ಒರಿಜಿನಲ್ ರುಚಿ ಹಾಳಾಗ್ತದೆ ಇದನ್ನು ಯಾವಾಗಲೂ ಗಮನದಲ್ಲಿಟ್ಕೊಳ್ಳಿ ಒಂದು ಟಿಪ್ ಅಂತೇಳಿ ನೆನಪಿಟ್ಕೊಳ್ಳಿ ಯಾವಾಗಲೂ ನೋಡಿ ನಮ್ಮ ಖಾರ ಪೊಂಗಲ್ ರೆಡಿ ಆಯಿತು ಪೊಂಗಲ್ ಮಾಡಲಿಕ್ಕೆ ನಮಗೆ ಇಂಥದೇ ಅಕ್ಕಿ ಅಂತ ಏನಿಲ್ಲ ನಾವು ರೆಗ್ಯುಲರ್ ಊಟಕ್ಕೆ ಬಳಸೋ ಅಕ್ಕಿಯನ್ನೇ ಉಪಯೋಗಿಸಿಕೊಂಡು ಮಾಡ್ಬೋದು ಬಾಸುಮತಿ ಅಕ್ಕಿ ಕೂಡ ಮಾಡ್ಬೋದು ಸೋನಾ ಮಸೂರಿ ಅಕ್ಕಿ ಯಾವುದೇ ಅಕ್ಕಿಯಾದರೂ ಆಗ್ತದೆ ಜೀರಾ ಸಾಂಬಾರು ಯಾವುದಕ್ಕಿ ಆದರೂ ನೀವು ಉಪಯೋಗಿಸ್ಕೊಳ್ಬೋದು ಒಂದು ಕಪ್ಪು ತೊಗರಿಬೇಳೆ ಇದ್ದರೆ ಸುಲಭವಾಗಿ ಬೆಳಗಿನ ಒಂದು ತಿಂಡಿಯನ್ನು ಹೇಗೆ ತಯಾರಿಸ್ಬೋದು ಅಂತೇಳಿ ತೋರಿಸ್ಕೊಟ್ಟಿದ್ದೇವೆ ಈಗ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಹೊಸ ರೆಸಿಪಿಯೊಂದಿಗೆ ಹೊಸ ಅಡಿಗೆಯೊಂದಿಗೆ ಹೊಸ ದಿನದಲ್ಲಿ ನಿಮ್ಮನ್ನು ಪುನಃ ಭೇಟಿಯಾಗ್ತೇವೆ ಅಷ್ಟರವರೆಗೆ ಪೊಂಗಲ್ ಹಾಗೂ ಚಟ್ನಿಯನ್ನು ಎಂಜಾಯ್ ಮಾಡಿ ಧನ್ಯವಾದಗಳು